ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನನ್ನ ತಾಯಂದಿರು ಬಹುಶಃ ಮುಳುಬಾಗಿಲ ಇತಿಹಾಸದ ಮೋ ರಮಕ ನೀವು ಫೋಟೋ ತೆಗಿಸಿ ಸಾಲ ಇಟ್ಟು ನಿಮ್ಗೆ ನಿಮ್ಮ ಕ್ಯಾಮ್ರಾ ಒಂದು ಬಂದಿದೆ ಮುಳುಬಾಗಲ ಇತಿಹಾಸದ ಹುಡುಗನ ತಿಳಿಸಿ ನೋಡಿದಾಗ ಬಹುಶಃ ನಮ್ಮ ಶೋಭಾ ಅವರು ಎರಡು ಡೇಟ್ ಮಿಸ್ ಮಾಡಿ ಮೂರು ಡೇಟ್ ಬರಲೇಬೇಕು ಸರ್ ಅಂತ ಕಾರ್ಯಕ್ರಮಕ್ಕೆ ನಾನು ಒತ್ತಾಯ ಮಾಡುತ್ತೆ. ಇವತ್ತು ನನ್ನ ವಿಧಾನಸೌಧದಲ್ಲಿ ಅಶ್ಯೂರೆನ್ಸ್ ಕಂಪ್ನಿ ಮೀಟಿಂಗ್ ಇತ್ತು, ಫಸ್ಟ್ ಟೈಮ್ ಮೀಟಿಂಗ್ ಮಿಸ್ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಬರಬೇಕು, ನನ್ನ ತಾಯಿಯನ್ನು ನೋಡಬೇಕು. ಬಹುಶಃ ನಿಮಗೆ ಈ ಕಾರ್ಯಕ್ರಮ ಬಗ್ಗೆ ಏನಂತ ಗೊತ್ತಿಲ್ಲ. ಈ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೇನೆ ಅಂತ ಕೇಳಿದಾಗ ಮೇಡಮ್ ಮಾತನ್ನು ಶ್ರೀಮಂತ ಮಾಡ್ತೀವಿ ಸರ್ ಅಂತ. ತುಂಬಾ ವಿಷಯ ಬಹುಶಃ ನನ್ನ ಸೋ ನನ್ನ ಗೆದ್ದ ಮೇಲೆ ಮೂರುವರೆ ತಿಂಗಳಾಗಿದೆ. ನನ್ನ ಹೆಣ್ಮಕ್ಳು ನೋಡ್ತಕ್ಕಂಥ ಭಾಗ್ಯ ಸಿಗುತ್ತಲ್ಲ, ಬಹುಶಃ ಅವಂತ ಅವರ ಕಷ್ಟಗಳನ್ನ ಕೇಳ್ತಕ್ಕಂಥ ಭಾಗ್ಯ ಸಿಗುತ್ತಲ್ಲ ಅನ್ನೋ ಕಾತುರದ ಬೋರ್ಡ್ ಮತ್ತೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಕೂತಿದ್ದಾದ್ಮೇಲೆ ಬಹುಶಃ ನಾನು ಮೂರ್ನಾಲ್ಕು ವರ್ಷಗಳಿಂದ ಈ ಯಾರು ಕಾರ್ಯಕ್ರಮ ಬರ್ತಿದ್ದೀನಿ. ದೊಡ್ಡ ದೊಡ್ಡ ಹಾರ ಹಾಕ್ತಾರೆ, ದೊಡ್ಡ ದೊಡ್ಡ ಮಾತುಗಳು ಇರ್ತಾರೆ, ನಂಗೆ ಕಳ್ಸಿಕೊಡ್ತಾರೆ. ಬಹುಶಃ ಇವತ್ತು ಖುಷಿ ಆದ್ರೆ ನನಗೆ ಬಹುಶಃ ಯಾವತ್ತು ಖುಷಿ ಆಗಿಲ್ಲ. ನಾನು ನನ್ನ ಮನಸ್ಸಿಂದ ಹೇಳ್ತೇನೆ, ತುಂಬಾ ಖುಷಿ ಆಯ್ತು. ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಶ್ರೀಮಂತ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಬಹುಶಃ ಹಿಂದಿನ ಕಾಲದಲ್ಲಿ ಶ್ರೀಮಂತ ಮಾಡ್ತಾ ಇದ್ದೀವಿ, ಬಹುಶಃ ನಮ್ಮ ಹಳ್ಳಿದಲ್ಲೆಲ್ಲ ಶ್ರೀಮಂತ ಮಾಡ್ತಿಲ್ಲ. ಈಗ ತನ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಬಹುಶಃ ಲಕ್ಷ್ಮೀ ಹಬ್ಬ ಯಾವತ್ತು ನಮ್ಮೂರು ಬ್ರಾಹ್ಮಣರು ಮತ್ತೆ ಶೆಡ್ಯೂಲ್ ಮಾತ್ರ ಮಾಡ್ತೀವಿ. ಲಕ್ಷ್ಮೀ ಹಬ್ಬ ವರಲಕ್ಷ್ಮೀ ಹಬ್ಬ ಈಗ ಫುಲ್ ಟ್ರೆಂಡೋ ಟ್ರೆಂಡು ಈಗ ಬರ್ತಾ ಏನಾಗುತ್ತೆ ಅನ್ನೋದು ಗೊತ್ತಿದ್ದಿಲ್ಲ ಆಯ್ತಲ್ವ. ಯಾಕಂದ್ರೆ ಇವತ್ತು ಕಾಲ ತಕ್ಕಂಗೆ ನಾವು ಕುಡಿಬೇಕು ಅಂತ ಮಾತಾಡ್ತೇವೆ, ನಾವು ಅಲ್ಲೇ ಇರಬಾರ್ದು ಅಂತ ಹೇಳ್ತಾರೆ ಆಯ್ತಲ್ವ. ಬಹುಶಃ ಯಾರೋ ನಮ್ಮೂರು ಗೌಡ ಮನೆ ಒಂದೇ ಒಂದು ಬ್ಲಾಕ್ ಅಂಡ್ ಟಿವಿ ಇತ್ತು, ಶುಕ್ರವಾರ ಚಿತ್ರಮಂದಿರ ಹೋಗ್ತೀವಿ ನಾವು. ಇವತ್ತು ರಾಮಕಂಕೆ ಕೂಡ ಮೊಬೈಲ್ ಇದೆ. ಇವತ್ತು ಅವ್ರ ಗಂಡ ಕಳ್ಸ್ಬಿಟ್ಟು ಬೆಳಗ್ಗೆ ತೆಗಿದ್ದೂ ತೆಗಿದ್ರು ಫೋಟೋಸ್ ಎಲ್ಲ. ಏನಕ್ಕೆ ಸರ್ ಆಫೀಸಿಂದ ಕೊಟ್ಟಿರೋದು? ಒಳ್ಳೆ ತಪ್ಪಾಗಿ ನೀವು ಕೊಟ್ಟಿರೋದ? ಬೆಳಗ್ಗೆ ಹೊಡೆದಿದ್ದು ಹೊಡೆದಿದೆ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ಹಳ್ಳಿಗಲ್ಲೂ ಬಹುಶಃ ಏನಾದ್ರೂ ಹಳ್ಳಿ ಬಗ್ಗೆ ನಮ್ಗೆ ಏನಾದ್ರೂ ಬೇಕು ಅಂದ್ರೆ ಮಾಹಿತಿ ಸಿಗ್ತದೆ ನನ್ನ ತಾಯಿ ನಿಮ್ಮ ಹತ್ರನೇ. ಯಾಕೆ ಪ್ರತಿ ಮನೆಯಲ್ಲಿ ಏನೇನ್ ಸಂದೇಶ ಇದೆ, ಏನೇನಿದೆ, ಯಾರು ಗರ್ಭಿಣಿ ಆಗಿದ್ದಾರೆ, ಯಾರು ಅವಶನ್ ಆಗಿದ್ದಾರೆ, ಏನೇನು ಹೆಚ್ಚು ಕಡಿಮೆ ಆಗಿದೆ, ಯಾವ ಮನೇಲಿ ಏನ್ ತೂಟ ಆಗಿದೆ, ಯಾವ ಅಕ್ಕ ಸೊಸೆಗೆ ಜಗಳಾಡಿದೆ ಗೊತ್ತಾಗಲ್ಲ. ಫಸ್ಟ್ ನಿಮ್ಗೆ ಫಸ್ಟ್ ಇಬ್ಬರದಷ್ಟು ಬರದೆ ನಿಮ್ಗೆ ಆಯ್ತಲ್ವಾ? ಹಂಗೆ ನೋಡಿ ಮೇಡಮ್ ಫಸ್ಟ್ ಬರ್ತದೆ ಆಯ್ತಲ್ವಾ. ಸೊ ಬಹುಶಃ ನನ್ನ ಈ ತಾಲೂಕಿಗೆ ಶಾಸಕನಾಗಿದ್ದು 95,000 ಜನ ವೋಟ್ ಹಾಕಿ ನನ್ನ ಗೆಲ್ಸಲಿಕ್ಕೆ ಇವತ್ತು ಖುಷಿ ಅನಿಸ್ತದೆ ನನಗೆ ಹೇಳಿ. 5 ವರ್ಷದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಯಾವ ನಂಬಿಕೆಯಿಂದ ನನಗೆ ನೀವು ಕೊಟ್ಟಿದ್ದೀರಿ ಅಧಿಕಾರವನ್ನು ಸಂಪೂರ್ಣವಾಗಿ ನೀವು ಹೆಚ್ಚು ಅಂತ, ನನ್ನ ಯಾವ ಜಾತಿ ಭೇದ ಇದೆ, ಯಾವ ಪಕ್ಷ ಇದೆ, ಸಂಪೂರ್ಣವಾಗಿ ನೀವು ಹೆಚ್ಚು ಅಂತ ಕೆಲಸ ಮಾಡ್ತೀನಿ. 224 ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರ ಒಂದು ವಿಭಿನ್ನವಾಗಿ ನಾವು ವೋಟ್ ಹಾಕಿದ್ದಕ್ಕೂ ಸಾರ್ಥಕ ಅನ್ನೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಿಮಗೆ ನನ್ನ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ. ಈ 5 ವರ್ಷದಲ್ಲಿ ಆ ಕೆಲಸ ನಾನು ಮಾಡ್ತೀನಿ. ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇವತ್ತು ಏನು ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಅನ್ಕೊಂಡಿದ್ದೀನಿ. ಇವೊಂದು ವಿನೂತನ ಕಾರ್ಯಕ್ರಮ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನು ತಗೋಬೇಕು ಅಂತ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ನಾನು ರೈಡ್ ಮಾಡಿದೆ, ಬೆಳಗ್ಗೆ ಇದ್ದಕ್ಕಿದ್ದಾಗೆ ನಾನು ಒಂದು ಹಾಸ್ಪಿಟ್ಲಿಗೆ ಹೋದೆ. ನಾನು ಸುಮಾರು ದಿವಸಕ್ಕೆ ಹೋಗ್ಬೇಕಂತಿತ್ತು, ಯಾರು ಇನ್ಫಾರ್ಮ್ ಮಾಡಿರಲ್ಲ. ಬೆಳಗ್ಗೆ 10 ಗಂಟೆಗೆ ನಾನು ಹೆರಿಗೆ ಹಾಸ್ಪಿಟ್ಲಿಗೆ ಹೋದೆ ಇಲ್ಲಿ ನಂಗ್ಲಿಗೆ. ಇವತ್ತು ಹೆರಿಗೆ ಹಾಸ್ಪಿಟ್ಲಲ್ಲಿ ಯಾವ ಥರ ಒಂದು ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಸೋಚು. ಸುಮಾರು ಜನ ಹೆಣ್ಮಕ್ಳು ಹೆರಿಗೆ ಹಾಕಿದರೆ ಅವ್ರಿಗೆ ಬಿಸಿಲು ಕೊಡ್ತಾ ಇಲ್ಲ, ತಂಡಿ ಕೊಡ್ತಾರೆ, ಓಟಿನ ತರಿಸಿ ಫುಡ್ ಕೊಡ್ತಿದ್ದಾರೆ. ಇವತ್ತು ಸಾಕಷ್ಟು ಜನ ಬಡಬಂದ್ರೆ ಎಲ್ಲೋಗ್ತಾರೆ, ದುಡ್ಡಿರ್ತಕ್ಕಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಬಡಬಂದ್ರೆ ಹಾಸ್ಪಿಟ್ಲ್ ಹೋಗ್ತಾರೆ. ಯಾಕಂದ್ರೆ ಇವತ್ತು ಸರ್ಕಾರ ಇಂಥ ವಿಚಾರ ಎಚ್ಚೆತ್ಕೊಂಡು ಇವತ್ತು ಏನಾಗ್ತಿದೆ, ಯಾಕೆ 7 ತಿಂಗಳಿಗೆ ಯಾಕೆ ಅವಶ್ಯ ಆಗ್ತಾ ಇದೆ? ಸುಮಾರು ಜನ 7 ತಿಂಗಳ ಅವಶ್ಯ ಆಗ್ತಾ ಇದೆ, 7 ತಿಂಗಳ ಮಗು ಹುಟ್ಟುತ್ತೆ, ಪೋಷಕ ಹೋಗ್ತಾರೆ. ಇವತ್ತು ನಿಮಗೆ ಗೊತ್ತಿರಲಿ, ಇಡೀ ಮುಳಬಾಗಲ ತಾಲೂಕಲ್ಲಿ, ಮುಳಬಾಗಲ ತಾಲೂಕಲ್ಲಿ ಅದೇ ನನ್ಗೆ ಕೇಳ್ತಾ ಇದೆ ಆಯ್ತಲ್ವಾ, ಗರ್ಭಿಣಿಯರು 21 ದಿವಸ ಗರ್ಭಿಣಿ, 12,247 ಜನ ಗರ್ಭಿ ಇದ್ದಾರೆ ಇವತ್ತು, ಗರ್ಭಿ ಇದ್ದಾರೆ ಆಯ್ತಲ್ವಾ. 1,350 ಜನ ಬಾಳೆತ್ತಿದ್ದೆ ಆಲ್ರೆಡಿ ಇದಾಗಿ ಬಾಳೆತ್ತಿದ್ದಾರೆ ಆಯ್ತಲ್ಲ. ಸೊ ಟೋಟಲ್ 6 ವರ್ಷದಿಂದ 3 ವರ್ಷದ ಮಕ್ಕಳು 9,570 ಜನ ಇದ್ದಾರೆ ಇವತ್ತು. 3 ವರ್ಷದಿಂದ 6 ವರ್ಷದ ಮಕ್ಕಳು 6,300 ಜನ ಮಕ್ಕಳಿದ್ದಾರೆ.
ಅಪೌಷ್ಟಿಕ ಆಹಾರ ಅಂದ್ರೆ ಸರಿಯಾದ ಟೈಮ್ಗೆ ಅವರಿಗೆ ಮಾಹಿತಿ ಇದೆ, ಅವ್ರಿಗೆ ಯಾವ ಟೈಮಲ್ಲಿ ಏನೇನು ಮಾಡ್ಬೇಕಂತ ಮಾಹಿತಿ ಇಲ್ಲದೆ ಇವತ್ತು ಹುಟ್ಟಿರ್ತಕ್ಕಂಥ ಮಕ್ಕಳು ಮೃಗಾಗಿರ್ತಕ್ಕಂಥ 13 ಜನ ಮಕ್ಕಳಿದ್ದಾರೆ, ಇವತ್ತಿಗೆ 13 ಜನ ಮಕ್ಕಳಿದ್ದಾರೆ. ಇವತ್ತು ನಿಮಗೆ ಗೊತ್ತಿರಲಿ, 1985ರಲ್ಲಿ ಎಂಡೋಸಲ್ಫಿನ್ ಅಂತ ಒಂದು ಔಷಧಿ ಹೊಡಿತಾರೆ ಇಲ್ಲಿ ಮಂಗಳೂರು. ಏನಕ್ಕೆ ನಮ್ಮೂರ ಕಡೆ ಜಿಡಿಬೀಜ ಅಂತ ಹೇಳ್ತಾರೆ, ಜಿಡಿ ಜಿಡಿಗಿದ್ಲು ಅಂತ ಹೇಳ್ತಾರೆ, ಗೇರು ಬೀಜ. ಅದು ರೋಗ ಸಿಂಪಡಣೆ ಮಾಡಕ್ಕೆ ಹೆಲಿಕಾಪ್ಟರ್ಯಿಂದ ಏನ್ ಮಾಡ್ತಾರೆ, ಅದನ್ನ ಔಷಧಿ ಸಿಂಪಡಣೆ ಮಾಡ್ತಾರೆ. ಸೊ ಅದ್ರಾಗಿರ್ತಕ್ಕಂಥ ಎಫೆಕ್ಟ್ ಇವತ್ತು ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಮತ್ತು ಮಂಗಳೂರು ಪ್ರಾಂತದಲ್ಲಿ ಯಾವ ಮನೆ ಹೋದ್ರು ಒಂದು ಮಗು ಹ್ಯಾಂಡಿಕ್ಯಾಪ್ ಇದೆ. ಯಾಕೆ ಹೇಳಿ, ಅದ್ರ ಎಫೆಕ್ಟ್. ಇವತ್ತು ಬಹುಶಃ ಮುಂದಿನ ದಿವಸಗಳಲ್ಲಿ ಬಹುಶಃ ನಾವು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಭಯ ಆಗುತ್ತೆ. ಇವತ್ತು ನಾವು ಕುಡಿತಕ್ಕಂಥ ಯಾವ ಸಮುದ್ರ ನೀರು ಕುಡಿತಾ ಇಲ್ಲ, ಮುಳುಬಾಗ್ಲು ಯಾವ ನದಿ ನೀರು ಕುಡಿತಾ ಇಲ್ಲ, 2000 ಒಳಗಡೆ ಅಡಿ ಇಲ್ಲದೆ ಎತ್ಕೊಂಡು ನೀರು ಕುಡಿತೇವೆ. ಇವತ್ತು ಏನಾಗ್ತಿದೆ, ಈ ಕೆಸಿ ವ್ಯಾಲ್ಯೂ, ಹೆಚ್ಚಿನ ವ್ಯಾಲ್ಯೂ ಅನ್ನೋದು ಇವತ್ತು ಏನು ಕೆಸಿ ವ್ಯಾಲ್ಯೂ ಅಂದ್ರೆ ಸುಮಾರು ಜನ ಹೆಣ್ಮಕ್ಳಿಗೆ ನಮ್ಮ ತಾಯಂದ್ರಿಗೆ ಗೊತ್ತಿಲ್ಲ ಇದು ಎಲ್ಲಿಂದ ಬರ್ತದೆ ಅಂತ ಕೆರೆಗೆ ಗೊತ್ತಿಲ್ಲ. ಇವೆಲ್ಲ ಕೆರೆ ತುಂಬ್ತಾ ಇದೆಯಲ್ಲ, ಆ ಕೆರೆ ತುಂಬ ಯಾವ ನದಿಯಿಂದ ನೀರು ಬರ್ತಾ ಇಲ್ಲ. ಇವತ್ತು ಕೋರ್ಮಂಗ್ಲು ಮತ್ತು ಚನ್ಸಂದ್ರ ಬಿಟ್ಟರೆ ಬಾತ್ರೂಮ್ ನೀರಿದೆಯಲ್ಲ, ಆ ಬಾತ್ರೂಮ್ ನೀರು ನಮ್ಗೆ ಕಳಿಸ್ತಾ ಇದ್ದಾರೆ ಏನು ಕೆರೆ ತುಂಬಿಸ್ಕೊಂಡಿದ್ದಾರೆ. ಅವ್ರು ಬಹುಶಃ ಒಳಗಡೆ ಹೋಗಿ ವಿಷಪೂರಿತವಾಗಿ ನಡೆದಿಸ್ತಕ್ಕಂಥ ನಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗತಕ್ಕಂಥ ಚಾನ್ಸಸ್ ತುಂಬ ಅಧಿಕವಾಗಿದೆ. ಇವತ್ತು ಒಂದೇ ನಾನು ನಿಮ್ಗೆ ಹೇಳೋದು, ಇವತ್ತು ಒಂದು ಮಾತು ನಿಮ್ಗೆ ಕೇಳ್ತೀನಿ. ಇವತ್ತು ನಮ್ಮ ಕಾಲದಲ್ಲಿ ಅಂದ್ರೆ ಆಮೇಲೆ ನಿಮ್ಮ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ದೊಡ್ಡವರಾಗ್ತಾ ಇದ್ರು, ಅಂದ್ರೆ ಋತುಮತಿಯರಾಗ್ತಾ ಇದ್ರು, ಯಾವಾಗ 18 ವರ್ಷಕ್ಕೆ 19 ವರ್ಷಕ್ಕೆ 20 ವರ್ಷ ಆಗ್ತಿದ್ರು. ಇವತ್ತು ಏನಾಗ್ತಾ ಇದೆ, ಯಾಕೆ ನಿಮ್ಗೆ ಹೇಳಲ್ಲ 16 ವರ್ಷಕ್ಕೆಲ್ಲ, ಬೆಂಗಳೂರು ಬರೀ 10 ವರ್ಷಕ್ಕೆ ಆಗ್ತಿದ್ದಾರೆ. ಯಾಕೆ ತಿಂತಕ್ಕಂಥ ಆಹಾರ, ಇವತ್ತು ನಿಮ್ಗೆ ಗೊತ್ತಿರ್ಲಿ ಚಿಕನ್ ನಾವೇನ್ ಮಾಡ್ತೀವಿ, ಚಿಕನ್ ಸರಿಯಾಗಿ ತಿಂತೀವಿ ನಾವು. ಚಿಕನ್ಗೆ ಇವತ್ತು ಮೆಡಿಸಿನ್ ತುಂಬಿದಾರೆ ಅವರು, ಕೋಳಿ ದೊಡ್ಡದಾಗ್ಲಿಕ್ಕೆ, ಈ ಕೋಳಿ ದೊಡ್ಡದಾಗ್ಲಿಕ್ಕೆ ಅದನ್ನ ಏನ್ ಮಾಡಿ ಮೆಡಿಸಿನ್ ತುಂಬುತ್ತಾರೆ. ಮೆಡಿಸಿನ್ ತುಂಬಿ ಇವತ್ತು ಬೇರೆ ಬೇರೆ ಅದನ್ನ ದೊಡ್ಡದಾಗ್ಲಿ ಅಂತ ತುಂಬಿ ಏನ್ ಮಾಡ್ತಾರೆ, ಇವತ್ತು ಕೋಳಿನ ಬೇಗ ಮಾಡ್ತಾರೆ. ಆ ಕೋಳಿ ತಿಂದಾಗ ಬೇಗ ಹೆಣ್ಮಕ್ಳು ಋತುಮತಿಯರಾಗ್ತಾರೆ, 10 ವರ್ಷ 11 ವರ್ಷಕ್ಕೆಲ್ಲ ಆಗ್ತಾರೆ. ಸೊ ದಯವಿಟ್ಟು ಇವತ್ತು ಏನು ಗರ್ಭಿಣಿ ಸ್ತ್ರೀ ಅಂತ ಏನು ಅನ್ಕೊಂಡಿದ್ದೀರಿ, ಇವತ್ತು ನಿಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಕ್ಕಂಥ ವಿಶೇಷ ನನ್ನ ಇಡೀ ಭೂಮಿ ತಾಯಿ ಒಬ್ಬ ಹೆಣ್ಣು ಅಲ್ವಾ, ಜನ ಒಂದು ಹೆಣ್ಣು. ಪ್ರತಿಯೊಂದು ವಿಚಾರದಲ್ಲೂ ಎಲ್ಲಿ ನಾವು ಹೊರಕೆ ಮಾಡ್ತೀವಿ, ಇವತ್ತು ಎಲ್ಲರೂ ಇಡೀ ಭಾರತ ದೇಶದಲ್ಲಿ ನದಿಗಳಿಗೆ ಏನಾದ್ರೂ ಗಂಡಸರು ಸಿಟ್ಟಿದ್ದಾರಾ? ಯಾಕೆ ಹೆಣ್ಣು ಕಣ್ಣೀರಿದ್ದಾರೆ, ನರ್ಮದಾ ಇರ್ಬೋದು, ನಿಮ್ ಕಾವೇರಿ ಇರ್ಬೋದು, ತುಂಗಾ ಇರ್ಬೋದು, ಎಲ್ಲ ವಿಚಾರದ ತಾಯಿ ವ್ಯವಸ್ಥೆ ಮಾಡ್ತಾನೆ. ಇವತ್ತು ತಾಯಂದಿರು ನೆಕ್ಸ್ಟ್ ಜನ್ಮಕ್ಕೆ ಏನಾದ್ರು ಮಕ್ಕಳು ಕೊಡ್ಬೇಕಂದ್ರೆ ನೀವು ಕಾರಣ. ಇವತ್ತು ತಾಯಂದಿರು ಯಾವ ಯಾವ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಕೊಡೋದಿಲ್ವಾ, ಯಾವ ಕುಲದಲ್ಲಿ ಹೆಣ್ಣು ಗೌರವ ಕೊಡೋದಿಲ್ಲ, ಬಹುಶಃ ಆ ಕಾಲ ಮುಂದೆ ಇರುವುದಿಲ್ಲ. ಬಹುಶಃ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಹೆಣ್ಣನ್ನ ಯಾವತ್ತು ಅವಮಾನಿಸ್ತಾರೆ ಆ ಕಾಲ ಮುಂದೆ ಹೋಗುದಿಲ್ಲ. ಇವತ್ತು ಕಲಿಯಂತಂದ್ರೂ ಅಷ್ಟೇ, ಹೆಣ್ಣನ್ನ ಯಾರು ಗೌರವಿಸ್ತಾರೆ ಅದು ಯಾವ ಮನೆ ಆಗಿರ್ಬೋದು, ಯಾವ ಪ್ರಪಂಚ ಆಗಿರ್ಬೋದು, ಯಾವ ಇಲಾಖೆ ಇರ್ಬೋದು, ಹೆಣ್ಣಿಗೆ ನಾವು ಎಲ್ಲ ಗೌರವ ಕೊಡ್ತೀವಿ. ಇವತ್ತು ನನ್ನ ತಾಯಂದಿರಿದ್ದಾರೆ, ಇವತ್ತು ಶೋಭಾ ಇದ್ದಾರೆ, ಸುಗುಣ ಇದ್ದಾರೆ, ಇವತ್ತು ರೇಖಾ ಇದ್ದಾರೆ. ನಾನು ಪ್ರತಿಯೊಬ್ಬರು ತಂಗಿ ಬಾ ಹೋಗಮ್ಮ ಬಾರಮ್ಮ ಅಂತ ಕರಿತೀವಿ. ಇವತ್ತು ನನ್ನ ಹೆಸರಿಗೆ ಹೋಗಿ ಬಾ ಅಂತ ಕರೆದಿಲ್ಲ ನಾನು. ಯಾಕೆ ಹೇಳಿ, ನನ್ನ ತಾಯಿ ಕೂಡ ಹೆಣ್ಣೆ, ನನ್ನ ಹೆಂಡತಿ ಕೂಡ ಹೆಣ್ಣೆ. ಇವತ್ತು ನನ್ನ ತಾಯಿಂದ ನಾವು ಎಷ್ಟು ಗೌರವಿಸ್ತೀವಿ ಅಷ್ಟು ಸಮಾಜದ ನಮ್ಗೆ ಗೌರವ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ದಿವಸ ಏನು ಇವತ್ತು ಪೋಷಣ ಕಾರ್ಯಕ್ರಮ ಅದು ವಿಭಿನ್ನವಾಗಿ ಹಮ್ಮಿಕೊಂಡಿದ್ದೀರಿ. ದಯವಿಟ್ಟು ಎಚ್ಚೆತ್ಕೊಳ್ಳಿ, 3 ತಿಂಗಳಾದ್ಮೇಲೆ ಏನೇನು ತಿನ್ಬೇಕು, 5 ತಿಂಗಳಾದ್ಮೇಲೆ ಏನೇನು ತಿನ್ಬೇಕು, 5 ತಿಂಗಳ ನಂತರ ಏನೇನು ಕೆಲಸ ಮಾಡಬೇಕು, ಯಾರು ಗಂಡು ಸುಮಾರು ಜನಕ್ಕೆ ಗೊತ್ತಿಲ್ಲ. ಸುಮಾರು ಜನ ಹೇಗೆ ಮಾಡ್ತಾರೆ, ಸುಮಾರು ಮುದ್ದಾಸಾಗ್ತಾರೆ ಹೆಣ್ಮಕ್ಳನ್ನ, ಏನ್ ಕೆಲಸ ಮುಟ್ಟಕ್ ಬಿಡಲ್ಲ ಅವ್ರನ್ನ, ಏನ್ ಕೆಲಸ ಮುಟ್ಟಕ್ ಬಿಡಲ್ಲ. ಅವ್ರು 8-9 ಮೈ ಬಳಸ್ಕೊಂತಾರೆ, ಅದು ಮಗು ಅದಾಗಲ್ಲ, ಏನಾಗಲ್ಲ, ಮಾಮೂಲಿ ಆಗಲ್ಲ, ಸಿಸಿಲ್ಗೆ ಹೋಗ್ತಾರೆ. ಇವತ್ತು ಫಾರಿನ್ ಕಂಟ್ರಿದಲ್ಲಿ 7 ತಿಂಗಳಾದ್ಮೇಲೆ ಆ ಹೆಣ್ಮಗಳನ್ನ ಗರ್ಭಿಣಿ ಹೆಣ್ಮಗಳನ್ನ ಈಗ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡಿಸ್ತಾರೆ. ಏನಕ್ಕೆ, ಸ್ವಿಮ್ಮಿಂಗ್ ಮಾಡಿಸಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಮಗು ಆರಾಮಾಗಿರುತ್ತೆ ಅಂತ. ನಮಗೇನು ಗೊತ್ತ, ಅಯ್ಯೋ ಮಾಮಿಡ್ಡ ಸುಖಮ ಹೆಬ್ಬಿಣ್ಣ ಯಾರ ಅಪ್ಪ ಮಕ್ಕಳು ಬಂತಾರೆ, ಏನೋ ನಿಮ್ಮ ಮಗು ಸುಖವಾಗಿ ಸಾಕಿದ್ದೀವಿ ಅಂತ. 5 ತಿಂಗಳ 6 ತಿಂಗಳ ಆದ್ಮೇಲೆ ಹೆಣ್ಮಕ್ಳು ಯಥೇಚ್ಛವಾಗಿ ಕೆಲಸ ಮಾಡಿದ್ರೆ ಅವ್ರ ಮುಂದೆ ಹೋಗಿರ್ತಕ್ಕಂಥ ಫ್ಯೂಚರ್ ಒಳ್ಳೇದಾಗುತ್ತೆ. ಇತ್ತೀಚೆಗೆ ಬೆಂಗಳೂರು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ, ನಿಮಗೆ ಗೊತ್ತಿರಲಿ. ಇವತ್ತು ಯಾರು ಈ ದೊಡ್ಡ ಹೆಣ್ಮಕ್ಳು ಮಕ್ಕಳು ಮಾಡ್ಕೊತಾ ಇಲ್ಲ, ಅವರು ಮಕ್ಕಳನ್ನ ಬೇರೆಯವ್ರ ಕೈಲಿ ಮಾಡಿಸ್ಕೊತಾವ್ರೆ. ಯಾಕೆ ಹೇಳಿ ಅಂತಂದ್ರೆ, ನಾನು ಅನ್ನ ಉಪಯೋಗಿಸ್ತೀನಿ ಅಂದ್ರೆ ಅಂದ ಹೋಗ್ಬಿಡುತ್ತೆ. ಇದು ಸುಮಾರು ಬೆಂಗಳೂರು ಟ್ರೆಂಡ್ ಆಗ್ಬಿಟ್ಟಿದೆ. ಇವತ್ತು ಗಂಡನಿಗೆ ಮಗು ಬೇಕು, ಹೆಂಡತಿ ಮಗು ಬೇಕಂದ್ರೆ ಅವ್ರ ಮಗು ಮಾಡ್ಕೊಂತಾರ, ಬಾಡಿಗೆ ತಗೊಂಬಂದು ಅವ್ರ ಹತ್ರ ಮಗು ಮಾಡ್ಕೊಂತಾರೆ. ಇವತ್ತು ಸುಮಾರು ಕೇಸುಗಳು ಬೆಂಗಳೂರು ಸ್ಟಾರ್ಟ್ ಆಗ್ತದೆ. ಸಾಕಷ್ಟು ಜನ ಹೆಣ್ಮಕ್ಳು ಎದೆಯಾರು ಕೊಡುದಿಲ್ಲ, ಅವ್ರು ಕೇಳೋ ಏನಾಗ್ತದೆ, ನಾನು ಉಪಯೋಗಿಸ್ತೀನಿ. ಇವತ್ತು ಯಾವ ಮಗುಗೆ 2 ವರ್ಷ ಸಂಪೂರ್ಣವಾಗಿ ಎದೆಯಾರು ಕೊಡಿಸ್ತಾರೋ ಆ ಮಗು ಪೌಷ್ಟಿಕ ಮಗು ಆಗುತ್ತೆ. ದಯವಿಟ್ಟು ಇದಕ್ಕೆ ಎತ್ಕೊಡಿ, ಇದಕ್ಕೆ ಎಚ್ಚೆತ್ಕೊಡಿ. ಯಥೇಚ್ಛವಾಗಿ ಎದೆ ಹಾಲು ಹಾಕ್ಬೇಕಾದ್ರೆ, ತಾಯಂದ್ರಿಗೆ ಹಾಲು ಹಾಕ್ಬೇಕಂದ್ರೆ ಪೌಷ್ಟಿಕ ಆಹಾರನ ತಿನ್ಬೇಕು. ಅದಕ್ಕೆ ಒಂದು ಸಪ್ರೇಟ್ ಆಹಾರ ಬರುತ್ತೆ,
ಎದೆ ಬಂತು ನಮಗೆ ಹಾಲು ಉತ್ಪತ್ತಾಗಲಿಕ್ಕೆ ಆಹಾರ ಬರುತ್ತೆ ಅದನ್ನ ಎತ್ತಿಟ್ಕೊಳ್ಬೇಕು. ಬಹುಶಃ ನಾನು ಮೊನ್ನೆ ನಮ್ಮ ಆನಂದ ಒಳ್ಳೆ ಫುಡ್ ಕೊಟ್ಟು ನಾನು ತಿಂದೆ ಮುದ್ದೆ ಮುದ್ದೆ ಇತ್ತು ನಾನು ಬೈಕೊಂಡಿದ್ದೆ ಏನ್ ಮಕ್ಕಳಿಗೆ ಮುದ್ದೆ ಮುದ್ದೆ ಆಗ್ತಿದೆ ಅಂತ. ಅಲ್ಲ ಅದಲ್ಲ, ನಾವೇನ್ ಮಾಡ್ತೇವೆ ನೈಸಾ ಪಾಲಿಶ್ ಹೊಡಿತೀವಿ ಅಕ್ಕಿನ ಸರಿಯಾಗಿ ತಿಂತೀವಿ ಅದು ವಿಷ. ದಯವಿಟ್ಟು ಈ ಬಾಳೆಂತಿರು ಈ ಅಕ್ಕಿ ತಿನ್ನೋ ಬರ್ಲು, ಏನು ಈ ಪಾಲಿಶ್ ಅಕ್ಕಿ ತಿನ್ನೋ ಬರ್ಲು, ನಮ್ಮೂರ್ ಕಡೆ ಫಸ್ಟ್ ಬೈನಲ್ಲಕ್ಕಿ ಅಂತಿದ್ರು. ಅದು ಗೊಜ್ಜ ಹಾಕೊಂಡು ತುಪ್ಪ ಹಾಕೊಂಡು ಹೊಡೆದ್ರೆ ಏನ್ ಕಾಣಿಸ್ತಿತ್ತು ಅಂತ ಆ ಕಾಲ ಬಿಟ್ಟರು ಸೂಪರ್ ಆಗಿರ್ತದ್ದು. ಅದೆಲ್ಲೋ ಇದ್ದ ಕಾಲ ಗೊತ್ತಿಲ್ಲ ಪ್ರಾಮಿಸ್. ಇವತ್ತೇನು ಗೊತ್ತಾ, ಸೋನಾ ಮಸೂರಿ ಎಲ್ಲ ಹೋಗಿತ್ತು, ಟ್ರೆಂಡಿಂಗ್ ಹೋಯ್ತು. ಇವತ್ತು ನನ್ನ ಸಿಡಿಪ ನಮ್ಮ ಶೋಭಾ ಮೇಡಮ್ಗೆ, ಇವತ್ತು ನಮ್ಮ ವಂಶಿ ಕೃಷ್ಣ ಅವ್ರಿಗೆ, ನಮ್ಮ ವಿವೋ ಗಂಗಾಮ್ ಅವ್ರಿಗೆ, ನಮ್ಮ ಇವರು ನಮ್ಮ ಸರ್ವೇಶ್ವರ್ಗೆ, ನಮ್ಮ ಶ್ರೀಧರ್ ಸರ್ಗೆ, ನಮ್ಮ ಆನಂದ್ ಅವ್ರಿಗೆ, ನಮ್ಮ ಬಿಆರ್ಎಂ ಅವ್ರಿಗೆ, ನನ್ನೆಲ್ಲ ಅಧಿಕಾರಿಗಳಿಗೆ ಕೂತಿದ್ವಿ. ತುಂಬಾ ಸಂತೋಷದಿಂದ ಕೂತಿದ್ವಿ. ಈ ಕಾರ್ಯಕ್ರಮ ಹೆಂಗಿದೆ ಅಂದ್ರೆ ನಮ್ಮನ ನಡೀತಾರೆ ಕಾರ್ಯಕ್ರಮದಲ್ಲಿ. ಇವ್ ನನ್ನ ಗೆಸ್ಟೋ ನನ್ನ ಶಾಸಕನ ನನ್ನ ಸನ್ಮಾನ ಮಾಡ್ತಾರಂತಲ್ಲ, ನನ್ನ ತಾಯಂದ್ರ ಮಧ್ಯೆ ನಾವು ಕೂತಿದ್ವಿ, ನನ್ನ ಅಕ್ಕಂದ್ರ ಮಧ್ಯೆ ನಾವು ಕೂತಿದ್ವಿ ಅನ್ನೋ ಒಂದು ಭಾವನೆ ನಮಗೆ ಹೋಗಿದೆ. ಸೊ ಮುಂದಿನ ದಿವಸಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರ ಜೊತೆ ನನ್ನ ಸಂವಾದ ಇದೆ. ನಿಮಗೆ ಬೇಕಾಗಿರ್ತಕ್ಕಂಥ ಏನು ಅನುಕೂಲ ಸರ್ಕಾರದಿಂದ ಬೇಕು, ಆ ಸರ್ಕಾರದ ಮಾಡಿಸ್ಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂಥ ಪ್ರಶ್ನೆ ಬೇಡ. ನಾನೊಂದು ದಿವಸ ಸಪ್ರೇಟ್ ಆಗಿ ಒಂದು ಕಾರ್ಯಕ್ರಮ ಕರೀತೀನಿ, ನಿಮ್ಗೆ ಒಂದು ಸಂವಾದ, ನಿಮಗೆ ಸರ್ಕಾರದಿಂದ ಏನ್ ಬೇಕು, ಶಾಸಕರಿಂದ ನಿಮ್ಗೆ ಏನ್ ಬೇಕು, ಯಾವ ಪಕ್ಷ ಯಾವ ಇದು ಏನು ಬೇಡ. ನನ್ನ ತಾಯಿದ್ರು ನೀವು ನಾನಷ್ಟೇ, ನೀವು ನಾನು. ಉತ್ತಮ ಸಮಾಜ ಕಟ್ಬೇಕಾದ್ರೆ ಜಾತಿ ನೋಡ್ಬಾರ್ದು, ಉತ್ತಮ ಸಮಾಜ ಕಟ್ಬೇಕಾದ್ರೆ ಜಾತಿ ನೋಡ್ಬಾರ್ದು, ಪಕ್ಷ ನೋಡ್ಬಾರ್ದು, ತಮ್ಮಷ್ಟೇ ಇರ್ಬಾರ್ದು. ಇವ್ರು ಯಾರು ಮುಂದೆ ಹೋಗ್ತಾರೆ ಅವ್ರ ಮುಂದೆ ಒಳ್ಳೆ ವ್ಯಕ್ತಿ ಆಗ್ತಾನೆ. ಸೊ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ವಿಶೇಷವಾಗಿ ನಮ್ಮ ಸಿಡಿಪು ನಮ್ಮ ಶೋಭಾ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಅವ್ರ ಡಿಪಾರ್ಟ್ಮೆಂಟ್ ಅಂಶಿಕೃಷ್ಣ ಅವ್ರು ಥ್ಯಾಂಕ್ಸ್ ಹೇಳ್ತಾ, ನನ್ನೆಲ್ಲ ತಾಯಂದ್ರಿಗೂ ಥ್ಯಾಂಕ್ಸ್ ಹೇಳ್ತಾ. ನಾನು ಹಿಂದೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನನಗೆ ವಿಧಾನಸೌಧ 4 ಗಂಟೆ ಕಾರ್ಯಕ್ರಮ ಇದೆ, ಈಗಾಗಲೇ ಲೇಟ್ ಆಯಿತು, ಹೋಗ್ತಾ ಇದ್ದೀನಿ. ನಿಮ್ಮ ಕಾರ್ಯಕ್ರಮಕ್ಕಂತ ಆ ಕಾರ್ಯಕ್ರಮ ಮುಂದೂಡಿ ನಾನು ಬರ್ತೀನಿ ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ ನಾನು ನಿಮ್ಮ ಜೊತೆ ನಿಮ್ಮ ಏನು ನಿಮ್ಮ ಡಿಪಾರ್ಟ್ಮೆಂಟಿಂದ ಒಂದು ಕುಂದುಕೃತಿಗಳ ಬಗ್ಗೆ, ನಿಮ್ಮ ಒಂದು ಏನೇ ಇದ್ರ ಬಗ್ಗೆ, ನಾನು ಆಕ್ಚುಲಿ ಯಾರೋ ತಾಯಿ ಆಡಳಿತ ಇತ್ತು, ನಾನು ಹೋಗೋಗ್ಬಿಟ್ಟೆ. ಸೊ ನಮ್ಮ ಬಿಆರ್ ಎಂ ಅವರಂತೂ ಹುಡುಗೋಗ್ಬಿಟ್ರು, ಆಯ್ತಲ್ಲ, ತುಂಬಾ ಚೆನ್ನಾಗಿ ಹೇಳ್ತಿದ್ದೀನಿ ತಾಯಿ, ನೀವು ತುಂಬಾ ಚೆನ್ನಾಗಿ, ಯಾವ ಸಿಂಗರ್ಗೂ ನೀವು ಕಮ್ಮಿ ಈ ಥರ ಆಡ್ತಾ ಇದ್ದೀವಿ. ಅದೇ ಇವಾಗ ಒಂದು ಆಫರ್ ಬಂದು ಎಲ್ಲ ಫಂಕ್ಷನ್ ನಿಮ್ಗೆಲ್ಲ ಆಡಿಸ್ತಾರಂತ ನೋಡಿ, ಅದನ್ನು ನಾಳೆ ಕೆಲಸ ಬಿಡಕ್ಕೆ ಹೋಗ್ಬೇಡಿ. ಅದು ಕನ್ನಡ ರಾಜ್ಯೋತ್ಸವ ಒಳ್ಳೆ ಸಾಂಗ್ ನಿಮ್ಮ ಕಡೆಯಿಂದ ಆಡಿಸ್ತೀನಮ್ಮ, ಒಳ್ಳೆ ನೋಡೋ ಥರ ಆಡಿಸ್ತೀನಿ ಅಂತ ಹೇಳ್ತಾ, ಎಲ್ಲ ತಾಯಂದಿರಿಗೂ ವಿಶೇಷವಾಗಿ ಎಲ್ಲ ನನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೆ ಎಲ್ಲ ನನ್ನ ಕೆಲಸ ಮಾಡ್ತಕ್ಕಂಥ ನನ್ನ ತಾಯಂದಿರಿಗೆ ವಿಶೇಷವಾಗಿ ಶಾಸಕರ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ, ನನ್ನ ಬರಮಾಡಿ ಒಂದು ಸನ್ಮಾನವನ್ನು ಮಾಡಿ ಈ ಕಾರ್ಯಕ್ರಮ ನೋಡತಕ್ಕಂಥ ವಿಜೃಂಭಣೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೈಗೂ ನಮಸ್ಕರಿಸುತ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ. ನಮಸ್ಕಾರ.